ಹೈ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಉದ್ಯೋಗ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಈ ಪಿ ಐ ಫೈವ್ ಫೋರ್ಟಿ ಫೈವ್ ನೇಮಕಾತಿ ಪ್ರಕರಣ ಏನಿದೆ ಅದ್ರ ಬಗ್ಗೆ ಈಗೇನು ವಿಚಾರಣೆ ನಡೀತಾ ಇದೆ ಕೋರ್ಟ್ ಅಲ್ಲಿ ಅದು ಯಾವ ಹಂತಕ್ಕೆ ಬಂದಿದೆ ಅಂತ ನಾವಿಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಿದ್ವಿ ಸೋಡ್ರಿ ಕಳೆದೆರಡು ಎಪಿಸೋಡ್ ನಾವು ಮಾಡಿದಾಗ ಫಸ್ಟ್ ಏನ್ ರಹಿತರಿದ್ದಾರೆ ಕಳಂಕರಹಿತರಿದ್ದಾರೆ ಅವ್ರಿಗಷ್ಟೇ ನೀವು ಮರುಪರೀಕ್ಷೆ ಮಾಡಿಸಲು ಸಾಧ್ಯ ಆಗುತ್ತೆ ಅಂತ ಕೇಳಿದ್ರು ಅಂದ್ರೆ ನೋಡ್ರಿ ಯಾರೆಲ್ಲ ಪ್ರಾಮಾಣಿಕವಾಗಿ ಪರೀಕ್ಷೆನ ಬರೆದಿದ್ದಾರೆ ಯಾವುದೇ ತರ ಅಂತ ಕಳಂಕ ಇಲ್ಲಲ್ಲ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಮರುಪರೀಕ್ಷೆ ನಡೆಸಲು ಸಾಧ್ಯ ಆಗುತ್ತೆ ಹೈಕೋರ್ಟ್ ಕ್ವಶನ್ ಅನ್ನ ಮಾಡಿತ್ತು ಅದಕ್ಕೆ ಸರ್ಕಾರ ನೋಡ್ರಿ ಕಳಂಕ ರೈತರಷ್ಟರಿಗೆ ಮರುಪರೀಕ್ಷೆ ನಡೆಸಲು ಸಾಧ್ಯವಾಗದಿಲ್ಲ ಅದು ಅಸಾಧ್ಯ ಅಂತ ಹೇಳಿತ್ತು ಅಂದ್ರೆ ಏನೀಗ ಐವತ್ತೆರಡು ಅಭ್ಯರ್ಥಿಗಳು ಕಲಂಕಿತರಾಗಿದ್ದಾರೆ ಅವರು ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳಿಗೆ ನಾವು ಪರೀಕ್ಷೆ ನಡೆಸಲು ಇದು ಸಾಧ್ಯವಾಗೋದಿಲ್ಲ ಅಂತ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಹೈಕೋರ್ಟ್ಗೆ ಉತ್ತರವನ್ನ ಕೊಟ್ಟಿದ್ರು ಈಗ ಇಲ್ಲೇನು ವಾದ ಬರ್ತಿದೆ ಅಂದ್ರೆ ಗೆಜೆಟೆಡ್ ಪ್ರೊಬೇಷನರ್ ವಿಧಾನ ಅನ್ವಯಿಸಲಿ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವ ತರನ ಕೆಎಸ್ ನೇಮಕಾತಿ ಅಥವಾ ಈ ಗೆಜೆಟೆಡ್ ಪ್ರೊಬೇಷನರ್ ಆಫೀಸರ್ ಹುದ್ದೆಗೆ ಅನ್ವಯಿಸುತ್ತಲ್ಲ ಅದೇ ವಿಧಾನವನ್ನ ಇಲ್ಲೂ ಕೂಡ ಅನ್ವಯಿಸಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಅಂದ್ರೆ ಪಿ ಎಸ್ ಪಿಎಸ್ಐ ನೇಮಕಾತಿ ಹಗರಣ ಅವಕಾಶ ವಂಚಿತ ಅಭ್ಯರ್ಥಿಗಳ ಪರವಾದ ಸೊ ನೋಡ್ರಿ ಸಿಐಡಿ ಮಧ್ಯಂತರ ವರದಿ ಆಧರಿಸಿ ಎರಡ್ ಸಾವಿರದ ಹನ್ನೊಂದನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಯ ಇಡೀ ಪ್ರಕ್ರಿಯೆ ಹಿಂಪಡೆಯಲಾಗಿತ್ತು ಅದಾದ ಒಂದು ದಶಕದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ನಾಗರಿಕ ಸೇವೆಗಳ ಕಾಯ್ದೆ ಜಾರಿಗೆ ತರುವ ಮೂಲಕ ಅಭ್ಯರ್ಥಿಗಳ ಆಯ್ಕೆಗೆ ಅನುವು ಮಾಡ ಕೊಡಲಾಗಿತ್ತು ಅಂದ್ರೆ ನೋಡ್ರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನಪ್ಪ ಅಂದ್ರೆ ಏನ್ ಕೆಎಸ್ ಅಧಿಕಾರಿಗಳ ಪರೀಕ್ಷೆ ನೀಡಿತು ಅಥವಾ ಕೆಎ ಎಸ್ ಪರೀಕ್ಷೆ ನೀಡಿತ್ತಲ್ಲ ಅದರಲ್ಲೂ ಕೂಡ ಸ್ಕ್ಯಾಮ್ ಆದಾಗ ಅಲ್ಲೇನಾಗುತ್ತೆ ಅಂದ್ರೆ ಸಿಐಡಿ ತನಿಖೆ ಆಗುತ್ತೆ ಆ ತನಿಖೆ ಆದಾಗ ಏನ್ ಮಾಡಿತ್ತು ಅಂದ್ರೆ ಆ ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಅನ್ನ ಹಿಂಪಡೆಯಲಾಗಿತ್ತು ಅದಾದ್ಮೇಲೆ ಒಂದು ದಶಕ ಅಂದ್ರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಕರ್ನಾಟಕ ನಾಗರಿಕ ಸೇವೆಗಳು ಎರಡು ಸಾವಿರದ ಹನ್ನೊಂದನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಆಯ್ಕೆ ಸಿಂಧುತ್ವ ಮತ್ತು ನೇಮಕಾತಿಯಲ್ಲಿ ತಿದ್ದುಪಡಿಯನ್ನು ತಂದು ಯಾರೆಲ್ಲ ಜನ್ಯೂನ್ ಇದ್ದಾರೆ ಅಂದರೆ ಯಾರೆಲ್ಲ ಕಳಂಕ ಕಳಂಕರಹಿತರಲ್ಲ ಅಂತ ಅಭ್ಯರ್ಥಿಗಳಿಗೆ ಏನ್ ಅಂದ್ರೆ ಆಯ್ಕೆಗೆ ಅನುವನ್ನ ಮಾಡಿಕೊಳ್ಳಲಾಗಿತ್ತು ಇದೇ ವಿಧಾನವನ್ನು ನೀವೇನ್ ಮಾಡ್ಬೇಕಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪ್ರಕರಣದಲ್ಲೂ ಪಾಲಿಸಬೇಕಂತ ಹೇಳಿ ಹಿರಿಯ ವಕೀಲರಾದಂತಹ ಪಿ ಎಸ್ ರಾಜಗೋಪಾಲ್ ಅವರೇನಪ್ಪ ಅಂದ್ರೆ ಹೈಕೋರ್ಟ್ ಮುಂದೆ ಬಲವಾದ ವಾದವನ್ನು ಮಂಡಿಸಿದ್ದಾರೆ ಅಂದರೆ ಯಾರೆಲ್ಲ ಜೆನ್ಯೂನಾಗಿ ಪರೀಕ್ಷೆಗಳನ್ನ ಬರೆದಿದ್ದಾರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿದಾರಲ್ಲ ಅಂತ ಅಭ್ಯರ್ಥಿಗಳಿಗೆ ಮೋಸ ಆಗ್ಬಾರ್ದು ನೀವು ಯಾವ ತರನಾಗಿ ಎರಡ್ ಸಾವಿರದ ಹನ್ನೊಂದರ ಕೆಎಎಸ್ ಪರೀಕ್ಷೆಯಲ್ಲಿ ಈ ವಿಧಾನವನ್ನ ಅಳವಡಿಸಿದ್ರಲ್ಲ ಅದೇ ವಿಧಾನವನ್ನ ಈಗ ಪಿಎಸ್ಐ ಪರೀಕ್ಷೆಯಲ್ಲೂ ಕೂಡ ಅಳವಡಿಸ್ರಿ ಅಂತ ಹೇಳಿದ್ದಾರೆ ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ನಡೆಸಲು ಹಿಂದಿನ ಸರ್ಕಾರ ಹೊರಡಿಸಿದ ಆದೇಶ ರದ್ದುಪಡಿಸಬೇಕು ಅಂದ್ರೆ ನೋಡ್ರಿ ಈ ಅಕ್ರಮ ಕೇಳಿ ಬಂದ ಹಿನ್ನೆಲೆ ಏನಾಗಿತ್ತಪ್ಪ ಅಂದ್ರೆ ಹಿಂದಿನ ಸರ್ಕಾರ ಮರುಪರೀಕ್ಷೆ ನಡೆಸಲು ಏನ್ ಮಾಡಿತ್ತು ಅಂದ್ರೆ ಆದೇಶವನ್ನು ಹೊಡಿಸಿತ್ತು ಈ ಆದೇಶವನ್ನ ಕೇಳಿ ಈಗ ನೋಡ್ರಿ ಈಗ ಏನವ್ರು ಮರುಪರೀಕ್ಷೆ ನಡೆಸ್ಬೇಕಂದ್ರಲ್ಲ ಆ ಮರುಪರೀಕ್ಷೆ ಒಂದು ವಿಚಾರಣೆವಾಗಿ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ನೂರು ಜನಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಯಾಕಂದ್ರೆ ಮತ್ತೆ ಮರುಪರೀಕ್ಷೆ ಮಾಡಿದ್ರೆ ನಾವು ನೇಮಕಾತಿಗೆ ತಯಾರಿಯನ್ನ ನಡೆಸಬೇಕು ಅಲ್ಲಿ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಏನು ಹೇಳಿದ್ರಂದ್ರೆ ಹೇಳಿದ್ರ ಅಂದ್ರೆ ಈಗೇನಿದ್ದಾರೆ ಅಂದ್ರೆ ಈಗ ನೋಡ್ರಿ ಈ ನೇಮಕಾತಿಯಲ್ಲಿ ಕೆಲವೊಂದಿಷ್ಟು ಜನ ಕಳಂಕಿತರಿದ್ರೆ ಇನ್ನು ಕೆಲವೊಂದಿಷ್ಟು ಜನ ಕಳಂಕ ರಹಿತರ ಇರ್ತಾರೆ ಅಂದ್ರೆ ಕೆಲವೊಬ್ರು ಸ್ಕ್ಯಾಮ್ ಮಾಡಿದ್ರೆ ಸ್ಕ್ಯಾಮ್ ಮಾಡದೇ ಇರುವಂತಹ ಪ್ರಾಮಾಣಿಕ ಅಭ್ಯರ್ಥಿಗಳು ಕೂಡ ಇರ್ತಾರೆ ಅವ್ರನ್ನ ವರ್ಗೀಕರಿಸಿ ನೀವೇನ್ ಮಾಡಿರ್ರೆ ಯಾರು ಕಳಂಕಿತ ರಹಿತರಲ್ಲ ಅಂದ್ರೆ ಯಾರು ಯಾವುದೇ ತರ ಅಂತ ಏನು ಸ್ಕ್ಯಾಮ್ ಅನ್ನ ಮಾಡದೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರ್ತಿದ್ರಲ್ಲ ಅಂತ ಅಭ್ಯರ್ಥಿಗಳಿಗೆ ನೀವು ಆಯ್ಕೆ ಪ್ರಕ್ರಿಯೆಗೆ ಅವಕಾಶ ಕೊಡಬೇಕಂತ ಹೇಳಿ ಮಾಡಿದ್ರಂದ್ರೆ ಒಂದು ಐ ಎಲ್ ಅನ್ನ ಫೈಲ್ ಮಾಡಿದ್ರು ಇದನ್ನ ನೋಡ್ರಿ ಈಗ ನ್ಯಾಯಮೂರ್ತಿಗಳಾದ ಜಿ ನರೇಂದ್ರ ಮತ್ತು ನ್ಯಾಯಮೂರ್ತಿ ಸಿ ಎಚ್ ಪುನಚ್ ಅವರಿದ್ದ ಪೂಟ ಪೀಠ ಬುಧವಾರ ಏನ್ ಮಾಡ್ತಪ್ಪ ಅಂದ್ರೆ ವಿಚಾರಣೆಯನ್ನು ನಡೆಸಿತು ಸೊ ಈ ವೇಳೆ ವಾದ ಮಂಡಿಸಿದ ವಕೀಲರು ಪಿಎಸ್ಐ ನೇಮಕಾತಿಗಾಗಿ ನಡೆಸಿದ ಲಿಖಿತ ಪರೀಕ್ಷೆಗೆ ಜನ ಹಾಜರಿದ್ದರು ಅದರಲ್ಲಿ ಐನೂರ ನಲವತ್ತೈದು ಮಂದಿಯ ಹೆಸರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿತ್ತು ಕೇವಲ ಐದು ಅಭ್ಯರ್ಥಿಗಳ ಓಎಂಆರ್ ಶೀಟ್ ತಿದ್ದಲಾಗಿದೆ ಎಂದು ಹೇಳಿ ಅವುಗಳನ್ನು ಪರಿಶೀಲನೆ ನಡೆಸಲಾಗಿತ್ತು ನೋಡ್ರಿ ಅದರಲ್ಲಿ ನಾಲ್ಕು ಓಎಂಆರ್ ಶೀಟ್ ತಿದ್ದಿರುವುದು ಕಂಡುಬಂತು ಇಡೀ ನೇಮಕಾತಿ ಪ್ರಕ್ರಿಯೆ ಅಕ್ರಮವಾಗಿದೆ ಎನ್ನುವುದು ಸಾಬೀತುಪಡಿಸುವ ದಾಖಲೆಗಳಿಲ್ಲದಿದ್ದರೂ ಲಿಖಿತ ಪರೀಕ್ಷೆಯನ್ನು ರದ್ದುಪಡಿಸಿ ಸರ್ಕಾರ ಆದೇಶ ಹೊರಡಿಸಿರುವುದು ನ್ಯಾಯಸಮ್ಮತವಲ್ಲ ಎಂದು ಆಕ್ಷೇಪಿಸಿದರು ಅಂದ್ರೆ ಪಿಎಸ್ಐ ಫೈವ್ ಫೋರ್ಟಿ ಫೈವ್ ಎಕ್ಸಾಮಿನೇಷನ್ ನೋಡ್ರಿ ಒಟ್ಟು ಐನೂರ ನಲವತ್ತೈದು ಹುದ್ದೆಗಳಿಗೆ ರಾಜ್ಯಾದ್ಯಂತ ಎಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರಪ್ಪ ಅಂದ್ರೆ ಐವತ್ನಾಲ್ಕು ಸಾವಿರದ ಒಂದೂರ ಮೂರು ಜನ ಎಕ್ಸಾಮಿನೇಷನ್ ಅನ್ನು ಬರೆದಿದ್ರು ಇದರಲ್ಲಿ ಐದು ಅಭ್ಯರ್ಥಿಗಳ ಒಎಂ ಆರ್ ಶೀಟ್ ಏನಿದ್ದಲ್ಲ ಅವುಗಳನ್ನ ತಿದ್ದುಪಡಿ ಮಾಡಲಾಗಿದೆ ಅಂತ ಹೇಳಿದ್ರು ಆದರೆ ಪರಿಶೀಲನೆ ಮಾಡಿದಾಗ ಅಲ್ಲಿ ನಾಲ್ಕು ಒಎಂ ಆರ್ ಶೀಟ್ ಅನ್ನು ಮಾತ್ರ ತಿದ್ದುಪಡಿ ಮಾಡಿತ್ತು ಇದೇ ಒಂದು ಏನಪ್ಪ ಅಂದ್ರೆ ನೆಪ ಆಗಿಟ್ಕೊಂಡು ಅಂದ್ರೆ ಈಗ ನೋಡ್ರಿ ಕಂಪ್ಲೀಟ್ ನಾಲ್ಕು ಒಎಂ ಆರ್ ಶೀಟ್ ತಿದ್ದುಪಡಿ ಆಗಿದೆ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ನೇಮಕಾತಿ ಪ್ರಕ್ರಿಯೆನೇ ಅಕ್ರಮವಾಗಿ ನಡೆದಿದೆ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂದ್ರೆ ಹಿಂದಿನ ಸರ್ಕಾರ ಅದನ್ನೇನ್ ಅಂದ್ರೆ ರದ್ದುಪಡಿಸಿತ್ತು ಹಾಗಾಗಿ ಇದು ನ್ಯಾಯಸಮ್ಮತವಲ್ಲ ಹಾಗಾಗಿ ಇದನ್ನೇನ್ ಮಾಡಬೇಕಂದ್ರೆ ಮರು ಪರೀಕ್ಷೆಗೆ ನೀವು ಅವಕಾಶವನ್ನ ಮಾಡ್ಕೊಡ್ಬಾರ್ದು ಯಾರು ಪ್ರಾಮಾಣಿಕ ಅಭ್ಯರ್ಥಿಗಳಿದ್ರಲ್ಲ ಅವ್ರಿಗೆ ಇದು ಅನುಕೂಲ ಆಗೋದಿಲ್ಲ ಅವ್ರಿಗೆ ಇದು ನ್ಯಾಯವನ್ನು ನೀವು ಒದಗಿಸಕ್ಕಾಗಲ್ಲ ಅಂತೇಳಿ ಅವರು ವಾದವನ್ನ ಮಂಡಿಸಿದ್ರು ಸರ್ಕಾರ ಆದೇಶ ಹೊರಡಿಸುವ ವೇಳೆಗೆ ಕಳಂಕರಹಿತ ಅಭ್ಯರ್ಥಿಗಳ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತ ತಲುಪಿತ್ತು ಆಯ್ಕೆಯಾಗಿದ್ದ ನೂರ ಎಪ್ಪತ್ತೊಂದು ಅಭ್ಯರ್ಥಿಗಳಿಗೆ ಮಾತ್ರ ನೇಮಕಾತಿ ಆದೇಶ ವಿತರಣೆ ಬಾಕಿ ಇತ್ತು ಈ ನಡುವೆ ವಿವೇಚನ ರಹಿತವಾಗಿ ಲಿಖಿತ ಪರೀಕ್ಷೆಯನ್ನು ರದ್ದುಪಡಿಸಲು ಸರ್ಕಾರ ಆದೇಶಿಸಿದೆ ಪರೀಕ್ಷೆಯನ್ನು ರದ್ದುಪಡಿಸಿ ಹದಿನೈದು ತಿಂಗಳು ಕಳೆದರೂ ಸರ್ಕಾರ ಮುಂದೆ ದಾಖಲೆಗಳು ಇಲ್ಲ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಇನ್ನೆಷ್ಟು ದಿನ ನರಳಬೇಕು ಕಳಂಕಿತ ಹಾಗೂ ಕಳಂಕರಹಿತ ಅಭ್ಯರ್ಥಿಗಳನ್ನು ಪ್ರತ್ಯೇಕಿಸಲು ಅಸಾಧ್ಯವಾದ ಪ್ರಕರಣವಿದೆಯೇನಲ್ಲ ಎಂದು ವಾದಿಸಿದರು ಅಂದರೆ ಅವರು ಮತ್ತೆ ಅದನ್ನು ವಾದ ಮಾಡುತ್ತಾ ಹೋಗ್ತಾರೆ ಸೋಟ್ರಿ ಅಲ್ಲಿ ಏನಪ್ಪ ಅಂದ್ರೆ ಎಲ್ಲ ಅಭ್ಯರ್ಥಿಗಳಿಗೂ ಅವಕಾಶವನ್ನು ಕೊಟ್ಟಿದ್ರು ಜೊತೆಗೆ ನೂರ ಎಪ್ಪತ್ತೊಂದು ಅಭ್ಯರ್ಥಿಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಆದೇಶವನ್ನ ಹೊಡಿಸೋದ್ ಆರ್ಡರ್ ಕೊಡೋದು ಮಾತ್ರ ಬಾಕಿ ಇತ್ತು ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಅದನ್ನ ಪರೀಕ್ಷೆನ ಮರು ಪರೀಕ್ಷೆ ರದ್ದುಪಡಿಸ್ತು ಈಗ ಮರು ಪರೀಕ್ಷೆನ ರದ್ದುಪಡಿಸಿ ಆಲ್ಮೋಸ್ಟ್ ಹದಿನೈದು ತಿಂಗಳು ಕಳೆದ್ರು ಸರ್ಕಾರ ಯಾವುದೇ ಸರಿಯಾದ ದಾಖಲೆಗಳನ್ನ ಕೊಡ್ತಾ ಇಲ್ಲ ಹಾಗಾಗಿ ನೋಡ್ರಿ ಈ ಆಯ್ಕೆ ಆದಂತ ಅಭ್ಯರ್ಥಿಗಳು ಇನ್ನು ಎಷ್ಟು ದಿನ ಕಾಯ್ಬೇಕು ಯಾಕಂದ್ರೆ ಆಲ್ರೆಡಿ ಹದಿನೈದು ತಿಂಗಳಂದ್ರೆ ಒಂದು ವರ್ಷದ ಮೂರು ತಿಂಗಳುಗಳಾಗಿದೆ ಇನ್ನು ಎಷ್ಟು ದಿನ ಕಾಯ್ಬೇಕಂತ ಅವ್ರು ಕೇಳ್ತಿದ್ರೆ ಇದು ಅಸಾಧ್ಯವಾದ ಪ್ರಕ್ರಿಯೆ ಅಲ್ಲ ಯಾವ್ದಪ್ಪ ಅಂದ್ರೆ ಕಳಂಕ ರಹಿತರು ಮತ್ತೆ ಕಳಂಕ ಅಲ್ಲದನ್ನು ಅಲ್ಲದನ್ನ ವಿಂಗಡಣೆ ಮಾಡಕ್ಕೆ ಇದೇನ್ ಇಂಪಾಸಿಬಲ್ ಥಿಂಗ್ ಅಂತ ಹೇಳಿ ಅವರು ವಾದವನ್ನ ಮಂಡಿಸಿದ್ದಾರೆ ಹಾಗಾಗಿ ನೋಡ್ರಿ ಇಲ್ಲೇನ್ ಹೇಳ್ತಿದ್ರಂದ್ರೆ ಈಗೇನ್ ಎರಡ್ ಸಾವಿರದ ಹನ್ನೊಂದನೇ ಸಾಲಿನಲ್ಲಿ ಕೆಎ ಎಸ್ ಆಫೀಸರ್ಗೆ ಯಾವ ತರನಾಗಿ ನೀವು ಅವಕಾಶವನ್ನು ಕೊಟ್ಟಿದ್ರಲ್ಲ ಅದೇ ತರನ ಅವಕಾಶವನ್ನ ನೀವು ಏನ್ ಮಾಡ್ಬೇಕಂದ್ರೆ ಪಿ ಐ ನೇಮಕಾತಿಯಲ್ಲೂ ಕೊಡಬೇಕಂತೇಳಿ ಈ ಒಂದು ಅಭ್ಯರ್ಥಿಗಳ ಪರ ಇರುವಂತಹ ವಕೀಲರು ಏನ್ ಮಾಡಿದ್ರ ಅಂದ್ರೆ ವಾದವನ್ನ ಮಂಡಿಸಿದ್ದಾರೆ ಸೊ ಇದೇ ತರ ಅಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ರೀ ಉದ್ಯೋಗ ಕಾರ್ಯಕ್ರಮ ಥ್ಯಾಂಕ್ ಯು